ಸೊ ಯಾರು 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 ಯಾರಾಗಬಹುದು ಮುಂದಿನ ಮುಖ್ಯಮಂತ್ರಿ? ರಾಜ್ಯ ಬಿಜೆಪಿಯಲ್ಲಿ ಈಗ ಶುರುವಾಗಿದೆ ಬಿಸಿ ಬಿಸಿ ಆಗಿರುವಂತಹ ಚರ್ಚೆ. ಬಿಎಸ್ವೈ ರಾಜೀನಾಮೆ ಸುದ್ದಿ ಬೆನ್ನಲ್ಲೇ ಕುತೂಹಲ ಕೆರಳಿಸ್ತಾ ಇದೆ. ಸಚಿವರು ಶಾಸಕರ ವಲಯದಲ್ಲೂ ಮನೆ ಮಾಡಿದೆ ಕುತೂಹಲ. ಎಲ್ಲರೂ ಅವರವ್ರನ್ನ ಬೇಕಾದವ್ರನ್ನ ಹೋಗಿ ಭೇಟಿ ಆಗ್ತಾ ಇದ್ದಾರೆ. ಟವೆಲ್ ಅನ್ನು ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ನಾಯಕರಲ್ಲೂ ಕೂಡ ಕುತೂಹಲವನ್ನು ಮೂಡಿಸಿದೆ. ಯಾರಾಗ್ತಾರೆ ಅನ್ನೋದರ ಮೇಲೆ ಅವರದ್ದು ಕೂಡ ರಾಜಕೀಯ. ಮುಂದಿನ ಚುನಾವಣೆಯದ್ದು ಆ ಲೆಕ್ಕಾಚಾರವನ್ನು ಅವರು ಹಾಕ್ಕೊಳ್ಬೇಕು, ಆ ತಂತ್ರಗಾರಿಕೆಯನ್ನು ಅವರು ಮಾಡ್ಕೊಳ್ಬೇಕು. ಹಾಗಾಗಿ ಅವರು ಟೆನ್ಷನ್ಲ್ಲಿದ್ದಾರೆ, ಅವರದೇ ಆದಂಥ ಲೆಕ್ಕಾಚಾರವನ್ನು ಮಾಡ್ತಾ ಇದ್ದಾರೆ. ಮುಂದಿನ ಸಿ ಎಂ ಆಯ್ಕೆಯ ಸುಳಿವನ್ನು ಹುಡುಕ್ತಾ ಇದ್ದಾರೆ ನಾಯಕರು, ಅವರವರ ಕ್ಯಾಲ್ಕುಲೇಷನ್ಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಸೊ ಯಾರಾಗಬಹುದು ಹಾಗಿದ್ರೆ ನಿಮ್ಮ ಲೆಕ್ಕಾಚಾರ ಏನು? ನಿಮ್ಮ ಗೆಸ್ಸನ್ನು ಕೂಡ ನೀವು ಮಾಡ್ಕೊಳ್ಳಿ. ಜನರು ಕೂಡ ಯಾರಾಗಬಹುದು ಅಂತ ಹೇಳಿ, ಯಾರು ಕ್ಲೀನ್ ಆಗಿದ್ದಾರೆ, ಯಾರು ಹೆಂಗಾಗಿದ್ದಾರೆ, ಯಾರು ದೂರದೃಷ್ಟಿಯನ್ನು ಇಟ್ಕೊಂಡಿದ್ದಾರೆ, ವಿಷನ್ ಇಟ್ಕೊಂಡು ಕೆಲಸ ಮಾಡುವಂಥವ್ರು ಯಾರಿದ್ದಾರೆ, ಹಿಂದೂ ಬ್ರ್ಯಾಂಡ್ ಇರುವಂಥವ್ರು ಯಾರಿದ್ದಾರೆ, ಸೊ ಅಥವಾ ಹಿಂದೂ ಬ್ರ್ಯಾಂಡ್ ಇಲ್ಲದೆ ಇರುವಂಥವ್ರನ್ನ ತಂದು ಕೂರಿಸ್ತಾರ ಗೊತ್ತಿಲ್ಲ. ಏನು ಬೇಕಾದರೂ ಆಗ್ಬೋದು. ಸೋಮವಾರದ ಬಳಿಕ ಸೀಕ್ರೆಟ್ ರಿವೀಲನ್ನು ಮಾಡಬಹುದು. ಸೊ ಹಾಗಾಗಿ ಯಾರಾಗಬಹುದು ಅಂತಿದ್ದಾರೆ. ಸಣ್ಣ ಸುಳಿವು ಕೂಡ ಬಿಜೆಪಿ ಹೈಕಮಾಂಡ್ ಬಿಟ್ಕೊಟ್ಟಿಲ್ಲ. ಬಿ ಎಸ್ ವೈ ರಾಜೀನಾಮೆ ಬಗ್ಗೆಯೂ ಕೂಡ ಬಹಿರಂಗವಾಗಿ ವರಿಷ್ಠರು ಎಲ್ಲೂ ಮಾತಾಡ್ತಾ ಇಲ್ಲ. ಭವಿಷ್ಯ ಸಿ ಎಂ ಆಯ್ಕೆ ವಿಚಾರದಲ್ಲಿ ಗೌಪ್ಯತೆಯನ್ನು ಕಾಪಾಡಿಕೊಂಡಿದ್ದಾರೆ. ಸೋಮವಾರದ ಬಳಿಕವೇ ಸೀಕ್ರೆಟ್ ರಿವೀಲನ್ನು ಹೈಕಮಾಂಡ್ ಮಾಡಲಿದೆ. ಮಾಡಬಹುದು, ಮಾಡಲಿಕ್ಕೂ ಇಲ್ಲ. ಸೊ ನಾಲ್ಕೇ ನಾಲ್ಕು ಜನರಲ್ ಇದೆ. ದೆಹಲಿಯಲ್ಲಿರುವಂಥ ನಾಲ್ವರಲ್ಲಿ ಮಾತ್ರ ಸಿ ಎಂ ಆಯ್ಕೆ ಬಗ್ಗೆ ಚರ್ಚೆ ಆಗ್ತಾ ಇದೆ. ನಾಲ್ಕು ಮಂದಿಯಲ್ಲಿ ಮಾತ್ರ ಭವಿಷ್ಯದ ಸಿ ಎಂ ಆಯ್ಕೆ ಬಗ್ಗೆ ಚರ್ಚೆ ಆಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ, ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿ ಎಲ್ ಸಂತೋಷ್, ಬಿಜೆಪಿಯ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್, ಈ ನಾಲ್ವರಲ್ಲಿ ಮಾತ್ರ ಚರ್ಚೆ ನಡೆದಿದೆ. ಸೊ ಬಿ ಎಸ್ ವೈ ರಾಜೀನಾಮೆವರೆಗೂ ಕೂಡ ಗೌಪ್ಯತೆಯನ್ನು ಪಾಡಿಕೊಳ್ಳಲು ನಿರ್ಧಾರವನ್ನು ಮಾಡಿದ್ದಾರೆ. ಈಗಾಗಲೇ ಹಲವು ನಾಯಕರ ಮಾಹಿತಿಯನ್ನು ಸಂಗ್ರಹಿಸಿ ಚರ್ಚೆಯನ್ನು ನಡೆಸಿದ್ದಾರೆ. ಬಿ ಎಸ್ ವೈ ರಾಜೀನಾಮೆ ಬೆನ್ನಲ್ಲೇ ವೀಕ್ಷಕರ ಮೂಲಕ ಸಿ ಎಂ ಅಭ್ಯರ್ಥಿಯ ಹೆಸರು ಕೂಡ ರವಾನೆಯನ್ನು ಮಾಡ್ತಾರೆ. ನನ್ನ ಸಹೋದಿಗಿ ಶಬೀರ್ ನಿಡಗುಂದಿ ದೆಹಲಿಯಿಂದ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಈಗ ಹಲವು ರೀತಿಯಾದಂಥ ಲೆಕ್ಕಾಚಾರಗಳಿದೆ, ಹಲವು ರೀತಿಯಾದಂಥ ಕ್ಯಾಲ್ಕುಲೇಷನ್ಗಳಿದೆ, ಯಾರಾಗ್ತಾರೆ ಮುಂದಿನ ಸಿ ಎಂ ಅನ್ನುವಂಥ ವಿಚಾರದಲ್ಲಿ ಏನು ಬರ್ತಾ ಇದೆ ದೆಹಲಿಯ ಮೂಲಗಳಿಂದ ಶಬೀರ್? ಅರುಣ್, ಬಿ ಎಸ್ ಯಡಿಯೂರಪ್ಪ ಅವರ ರಾಜೀನಾಮೆ ಸುದ್ದಿ ಜೋರಾಗ್ತಿದ್ದಂತೆ ಮುಂದಿನ ಸಿ ಎಂ ಯಾರಾಗ್ಬೋದು ಅನ್ನೋ ಚರ್ಚೆಗಳು ಸಾಕಷ್ಟು ಏನು ಹೆಚ್ಚಾಗಿ ಕೇಳಿ ಬರ್ತಾ ಇರುವಂತದ್ದು ಒಂದ್ ರೀತಿ ದೊಡ್ಡ ಮಟ್ಟದ ಕುತೂಹಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗಾಗ್ಲೇ ಐದಾರು ಜನ ಸಿ ಎಂ ರೇಸ್ ನಲ್ಲಿದ್ದಾರೆ. ಈ ಪೈಕಿ ಯಾರನ್ನ ಆಯ್ಕೆ ಮಾಡ್ಬೋದು, ಅಥವಾ ಒಂದ್ ವೇಳೆ ಸರ್ಪ್ರೈಸ್ ಕ್ಯಾಂಡಿಡೇಟ್ ಏನಾದ್ರೂ ಸಿ ಎಂ ಅಭ್ಯರ್ಥಿಯಾಗಿ ಹೊರ ಬರ್ತಾರ ಅನ್ನುವಂಥದ್ದು ಕೂಡ ಈಗ ಸದ್ಯಕ್ಕೆ ಕುತೂಹಲದ ಪ್ರಶ್ನೆ ಆಗಿರುವಂತದ್ದು. ಕೇವಲ ಇದು ರಾಜ್ಯ ಬಿಜೆಪಿ ನಾಯಕರು ಮಾತ್ರ ಅಲ್ಲದೆ ಕಾಂಗ್ರೆಸ್ ಜೆಡಿಎಸ್ ನಾಯಕರಲ್ಲೂ ಕೂಡ ಒಂದ್ ರೀತಿ ಏನು ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು, ಯಾರಾಗ್ಬೋದು ಅನ್ನೋ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ಕೂಡ ನಡೀತಾ ಇದಾವೆ. ಆದ್ರೆ ಈವರೆಗೂ ಕೂಡ ಮುಂದಿನ ಸಿ ಎಂ ಅಭ್ಯರ್ಥಿಯ ಆಯ್ಕೆ ವಿಚಾರವಾಗಿ ಹೈಕಮಾಂಡ್ ಸಾಕಷ್ಟು ಗೌಪ್ಯತೆಯನ್ನ ಏನು ಮೇಂಟೈನ್ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಈವರೆಗೂ ಕೂಡ ಬಿ ಎಸ್ ಯಡಿಯೂರಪ್ಪ ಅವರ ರಾಜೀನಾಮೆ ವಿಚಾರವಾಗೂ ಕೂಡ ಹೈಕಮಾಂಡ್ ಎಲ್ಲೂ ಕೂಡ ತುಟಿ ಬಿಚ್ಚಿ ಮಾತನಾಡಿಲ್ಲ. ಆದ್ರೆ ಯಡಿಯೂರಪ್ಪ ಅವರು ಮಾತ್ರ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತ ಹೇಳಿದ್ದಾರೆ. ಹೀಗಾಗಿ ಏನು ಒಂದ್ ರೀತಿ ಹೈಕಮಾಂಡ್ ಕೂಡ ಗೌಪ್ಯತೆಯನ್ನ ಮೇಂಟೈನ್ ಮಾಡ್ತಾ ಇರುವಂತದ್ದು. ಅಂದ್ರೆ ಯಡಿಯೂರಪ್ಪ ಅವರು ರಾಜೀನಾಮೆ ಕೊಡೋವರೆಗೂ ಕೂಡ ಮುಂದಿನ ಸಿ ಎಂ ಅಭ್ಯರ್ಥಿಯ ಬಗ್ಗೆ ಎಲ್ಲೂ ಕೂಡ ಚರ್ಚೆ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಒಂದು ತೀರ್ಮಾನ ಕೈಗೊಂಡಂತೆ ಕಾಣಿಸ್ತಾ ಇರುವಂತದ್ದು. ಹಾಗಾಗಿ ಎಲ್ಲೂ ಕೂಡ ಈವರೆಗೂ ಕೂಡ ಮಾತನಾಡಿಲ್ಲ. ಮೂಲಗಳು ಹೇಳುವ ಪ್ರಕಾರ ಯಡಿಯೂರಪ್ಪ ಅವರು ರಾಜೀನಾಮೆ ಕೊಟ್ಟ ಬಳಿಕವಷ್ಟೇ ಹೊಸ ಸಿ ಎಂ ಯಾರು ಅನ್ನೋ ಒಂದು ಚರ್ಚೆ ಮುನ್ನೆಲೆಗೆ ಬರುತ್ತೆ, ಮತ್ತೆ ಅದು ಯಾರು ಅನ್ನೋ ಒಂದು ಸಣ್ಣ ಸುಳಿವು ಕೂಡ ಸಿಗುವಂತ ಸಾಧ್ಯತೆಗಳಿದಾವೆ. ಹೀಗಾಗಿ ಅಲ್ಲಿಯವರೆಗೂ ಕೂಡ ಯಾವುದೇ ರೀತಿಯಾದಂತ ಸುಳಿವು ಸದ್ಯಕ್ಕೆ ಸಿಗಲ್ಲ. ಈಗಾಗ್ಲೇ ಮುಂದಿನ ಸಿ ಎಂ ಅಭ್ಯರ್ಥಿಯ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಮತ್ತೆ ಗೃಹ ಸಚಿವ ಅಮಿತ್ ಶಾ, ಇದ್ರ ಜೊತೆಗೆ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಆಗಿರುವಂತ ಬಿ ಎಲ್ ಸಂತೋಷ್ ಮತ್ತೆ ಉಸ್ತುವಾರಿ ಅರುಣ್ ಸಿಂಗ್ ನಡುವೆ ಚರ್ಚೆಗಳು ನಡೆದಿದ್ದಾವೆ. ಆದ್ರೆ ಇನ್ನು ಕೂಡ ಯಾರು ಅಂತಿಮ ಅನ್ನುವಂಥದ್ದು ಇನ್ನು ಕೂಡ ಆಗಿಲ್ಲ. ಬಿ ಎಸ್ ಯಡಿಯೂರಪ್ಪ ಅವರು ರಾಜೀನಾಮೆ ಕೊಡ್ತಾ ಇದ್ದಂತೆ ಮುಂದಿನ ಸಿ ಎಂ ಯಾರು ಅನ್ನುವಂಥದ್ದು ಫೈನಲ್ ಆಗತ್ತೆ. ಜೊತೆಗೆ ಶಾಸಕಾಂಗದ ಸಭೆಯನ್ನು ಕರೀತಾರೆ, ಈ ಒಂದು ಸಭೆಗೆ ವೀಕ್ಷಕರನ್ನ ಕಳಿಸ್ಕೊಡ್ಲಾಗತ್ತೆ ದೆಹಲಿಗೆ. ಆ ಒಂದು ವೀಕ್ಷಕರ ಕೈಯಲ್ಲಿ ಸಿ ಎಂ ಯಾರು ಅನ್ನೋ ಒಂದು ಸಣ್ಣ ಲಿಸ್ಟ್ ಅನ್ನ ಅಂದ್ರೆ ಪಟ್ಟಿಯನ್ನ ಕೊಟ್ಟು ಕಳಿಸ್ತಾರೆ. ಆ ಒಂದು ಪಟ್ಟಿ ಶಾಸಕಾಂಗ ಸಭೆಯಲ್ಲಿ ರಿವೀಲ್ ಆಗುತ್ತೆ. ಹಾಗಾಗಿ ಅಲ್ಲಿವರೆಗೂ ಕೂಡ ಮುಂದಿನ ಸಿ ಎಂ ಯಾರು ಅನ್ನುವಂಥದ್ದು ಯಾರಿಗೂ ಕೂಡ ಗೊತ್ತಾಗಲ್ಲ ಅನ್ನೋ ಒಂದು ಮಾಹಿತಿಯನ್ನ ಬಿಜೆಪಿಯ ಮೂಲಗಳು ಹೇಳ್ತಾ ಇರುವಂತದ್ದು. ಅರುಣ್, ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.